ಶಕ್ತಿಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣದಲ್ಲಿ ಮೂವರನ್ನ ಬಂಧಿಸಲಾಗಿದೆ. ಪತ್ರಿಕಾ ಪ್ರಕಟಣೆ ಮೂಲಕ ಪೊಲೀಸರು ಇದನ್ನ ಸ್ಪಷ್ಟೀಕರಣ ಕೂಡ ಮಾಡಿದ್ದಾರೆ. ಪತ್ರಿಕಾ ಪ್ರಕಟಣೆ ಹೊರಡಿಸುವ ಮೂಲಕ ಪೊಲೀಸರು ಸ್ಪಷ್ಟನೆ ಮಾಡಿದ್ದಾರೆ. ಎಫ್ಎಸ್ಎಲ್ ವರದಿ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಆಧರಿಸಿ ಈ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಕೂಡ ಬಂದು ಸೇರ್ತು. ಮೊದಲನೇ ವರದಿ, ಎರಡನೇ ವರದಿ ಬಳಿಕ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಆಧರಿಸಿ ಮೂವರು ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸಾಕ್ಷಿಗಳ ಹೇಳಿಕೆ ಮತ್ತು ಲಭ್ಯ ಸಾಕ್ಷ್ಯಾಧಾರಗಳ ಮೇಲೆ ಈ ಮೂವರನ್ನು ಬಂಧಿಸಲಾಗಿದೆ. ಏನೆಲ್ಲ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ವು, ಅದೇ ರೀತಿಯಾಗಿ ಕೆಲವು ಸಾಕ್ಷಿಗಳ ಹೇಳಿಕೆಯ ಆಧಾರದ ಮೇಲೆ ಈ ಮೂವರನ್ನು ಬಂಧಿಸಲಾಗಿದೆ. ವಿಧಾನಸೌಧ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ದೆಹಲಿ ಮೂಲದ ಇಲ್ತಾಜ್, ಆರ್ಟಿ ನಗರದ ಮುನಾವರ್, ಬ್ಯಾಡಗಿ ಮೂಲದ ಮೊಹಮ್ಮದ್ ಶಫಿ, ಈ ಮೂವರು ಕೂಡ ಬಂಧಿತ ಆರೋಪಿಗಳು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ಜಟಾಪಟಿ ಕೂಡ ನಡೀತು, ರಾಜಕೀಯ ವಾಕ್ಸಮರ ನಡೀತು. ಪಾಕ್ ಪರ ಘೋಷಣೆ ಪ್ರಕರಣದಲ್ಲಿ ಈಗ ಮೂವರನ್ನ ಬಂಧಿಸಲಾಗಿದೆ. ಮೂವರನ್ನ ಬಂಧಿಸಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಪೊಲೀಸರು ಸ್ಪಷ್ಟನೆ ಕೂಡ ಮಾಡಿದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ, ಸಾಂದರ್ಭಿಕ ಸಾಕ್ಷ್ಯಗಳು, ಅನೇಕ ಸಾಕ್ಷ್ಯಗಳನ್ನು ಆಧರಿಸಿ ಈ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. ಸಾಕ್ಷಿಗಳ ಹೇಳಿಕೆ ಮತ್ತು ಅಲ್ಲಿ ಲಭ್ಯವಾಗಿರುವಂತಹ ಸಾಕ್ಷ್ಯಾಧಾರಗಳ ಮೇಲೆ ಮೂವರನ್ನು ಬಂಧಿಸಲಾಗಿದೆ. ವಿಧಾನಸೌಧ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಮೂವರ ವಾಯ್ಸ್ಗಳನ್ನು, ವಾಯ್ಸ್ ಸ್ಯಾಂಪಲ್ಗಳನ್ನು ಕೂಡ ಕಲೆ ಹಾಕಿ ಅದನ್ನು ಎಫ್ಎಸ್ಎಲ್ ತನಿಖೆಗೂ ಕೂಡ ಕಳಿಸಲಾಗಿತ್ತು. ಎಫ್ಎಸ್ಎಲ್ನಲ್ಲಿ ಮೂವರ ವಾಯ್ಸ್ಗಳು ಮ್ಯಾಚ್ ಆದ ಬಳಿಕ ಈ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. ನೋಡಿ, ಈ ರೀತಿಯಾದಂತಹ ಪ್ರಕರಣಗಳಿದ್ದಾಗ ದೇಶದ್ರೋಹಿ ಕಾನೂನುಗಳು ಅನ್ವಯ ಆಗತ್ತೆ. ಬಹಳಷ್ಟು ಗಂಭೀರವಾಗಿರುವಂತಹ ಕಾನೂನುಗಳು. ಇದೇ ಕಾರಣಕ್ಕಾಗಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿ ಅದೇ ರೀತಿಯಾಗಿ ಸಾಕಷ್ಟು ತನಿಖೆ, ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಈ ಮೂವರನ್ನು ಬಂಧಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಮೊದಲ ಎಫ್ಎಸ್ಎಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪಾಕ್ ಪರ ಘೋಷಣೆ ಕೂಗಿರುವಂಥದ್ದು ಪುಷ್ಟೀಕರಿಸಲಾಯಿತು. ಅದಾದ ಬಳಿಕ ಮೂವರ ಸ್ಯಾಂಪಲ್ಗಳನ್ನು ಪಡೆದುಕೊಂಡು ಆ ಸ್ಯಾಂಪಲ್ಗಳನ್ನು ಮ್ಯಾಚ್ ಮಾಡುವಂತಹ ಒಂದು ಕೆಲಸ ಕೂಡ ಆಯಿತು. ಇದೀಗ ದೆಹಲಿ ಮೂಲದ ಇಲ್ತಾಜ್, ಆರ್ಟಿ ನಗರದ ಮುನಾವರ್, ಬ್ಯಾಡಗಿ ಮೂಲದ ಶಫಿ ಮೊಹಮ್ಮದ್ ನಾಶಿಪುಡಿ, ಈ ಮೂವರ ವಾಯ್ಸ್ಗಳು ಮ್ಯಾಚ್ ಆಗಿರುವ ಹಿನ್ನೆಲೆಯಲ್ಲಿ ಮೂವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅದೇ ರೀತಿಯಾಗಿ ಇವರು ಘೋಷಣೆ ಕೂಗುವಂತಹ ಸಂದರ್ಭದಲ್ಲಿ ಯಾರ್ಯಾರು ಸ್ಥಳದಲ್ಲಿ ಇದ್ದರೂ ಅವರ ಒಂದು ಸಾಕ್ಷ್ಯಗಳನ್ನು, ಅವರ ಒಂದು ಹೇಳಿಕೆಗಳನ್ನು ದಾಖಲಿಸಿ ಯಾರು ನಿಜವಾಗಲೂ ಘೋಷಣೆ ಕೂಗಿದ್ದಾರೆ ಇದನ್ನು ಖಚಿತಪಡಿಸಿದ ಬಳಿಕ ಈ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲೂ ರಾಷ್ಟ್ರದ್ರೋಹದ ಕಾನೂನು ಅಂತ ಬಂದಾಗ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗತ್ತೆ. ಯಾಕಂದರೆ ಯಾರೊಬ್ಬರು ಕೂಡ ಬಲಿಪಶು ಕೂಡ ಆಗಬಾರ್ದು. ಯಾರೋ ಒಬ್ಬರು ಕಿಡಿಗೇಡಿಗಳು ಮಾಡಿದ್ದಕ್ಕೆ ಇಡೀ ಸಮಾಜ ಇವತ್ತು ತಲೆ ತಗ್ಗಿಸಬೇಕಾಗತ್ತೆ. ಅಂತಹ ಸಂದರ್ಭಗಳು ಬರಬಾರ್ದು. ಇದೇ ಕಾರಣಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕಲೆ ಹಾಕಲಾಯಿತು. ಮೂವರು ವ್ಯಕ್ತಿಗಳನ್ನು ಇದರಲ್ಲಿ ಬಂಧಿಸಲಾಗಿದೆ.